ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ತರ ಮಂಜುನ ಅವ್ರಿಗೆ ಮಾತಾಡ್ಲೇಬೇಕು. ರಾಮದ್ರು ಅವರನ್ನ ಸ್ಟೇಜಿಗೆ ಕರೆಯೋಣ. ಎಲ್ರಿಗೂ ನಮಸ್ಕಾರ. ರಾಣಾ ಸಿನಿಮಾ ಒಂದು ಪ್ಯೂರ್ ಕಮರ್ಷಿಯಲ್ ಸಿನಿಮಾ. ಸಿನಿಮಾನ ನಮ್ಮ ನಿರ್ಮಾಪಕರು ಹೊಸ ಹುಡುಗಿ ಮೇಲೆ ನಿಂದಿಸ್ ಪಡೆದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ನಾನು ಸಿನಿಮಾನ ಪ್ರೀತಿಸ್ತೀನಿ, ಸಿನಿಮಾ ನನ್ನ ಉಸಿರು. ನನ್ನ ಮಗ ಆಗಲಿ ಯಾರೇ ಆಗಲಿ ಸಿನಿಮಾ ಆಚೆ ಬಂದಾಗ ನಾನು ಮಗನ ನೋಡಲ್ಲ, ಒಬ್ಬ ಕಲಾವಿದ ನೋಡ್ತೀನಿ. ಯಾಕೆ ಅಂದರೆ ಇವತ್ತು ಧ್ರುವ ಏನು ಕಷ್ಟವಿದ್ದಾರೆ, ಅಸೋಸಿಯೇಟ್ ಡೈರೆಕ್ಟರ್ ಅವ್ರ ಮಾಮನ ಹತ್ರ ಎಷ್ಟು ವರ್ಷ ಕೆಲಸ ಬಿದ್ದಾರೆ ನನಗೆ ಗೊತ್ತು. ಸಿನಿಮಾ ಸುಲಭ ಎಲ್ಲರಿಗೂ ಒಲೆ ಅಲ್ಲ. ಶ್ರೇಯಸ್ಸು 2-3 ವರ್ಷ ಆದ್ಮೇಲೆ ಸಿನಿಮಾ ಮಾಡಿದೆ ಅಂತ ಎಮೋಷನ್ ಅದ. ನಿನ್ನಂತೂ ನಿನ್ನ ಪುಣ್ಯ. ಎಷ್ಟೋ ಜನಗಳು ಗಾಂಧಿನಗರದಲ್ಲಿ ಸಿನಿಮಾಗಳನ್ನ ಡಬ್ಸೆಟ್ಗಳನ್ನ ಹೇಳ್ತಾರೆ. ವಿಕ್ರಮ್ 42 ವರ್ಷಕ್ಕೆ ಹೀರೋ ಆಗಿದ್ದು, 42 ಇಯರ್ಸ್ಗೆ ವಿಕ್ರಮ್ ಹೀರೋ ಆಗಿದ್ದು. ರವಿತೇಜ ಎಲ್ಲ ಉದಾಹರಣೆಗಳಿದೆ. ನಾವು ಮಾಡ್ತಾ ಇರಬೇಕು ಪ್ರಯತ್ನ. ನಾವು ಪ್ರಯತ್ನ ಮಾಡೋದು ಸುಲಭ ಅಲ್ಲ. ಆ ತಾಯಿ ಒಲಿತಾಳೆ. ಎಂತೆಂಥ ಕಲಾವಿದರುಗಳು, ತುಂಬ ಕಲಾವಿದರು ಚಾನ್ಸ್ ಸಿಗ್ತಾ ಇಲ್ಲ. ನೀನು ಭಾಗ್ಯ. 135 ಮಾರ್ಕ್ಸು ಕೆ ಮಂಜು ಮಗ ಅನ್ನೋದು ಕೊಟ್ಬಿಟ್ಟು ಒಟ್ಟು ಕರ್ನಾಟಕ ಜನತೆ. ಯಾಕೆಂದರೆ ಅದು ಸುಲಭ ಅಲ್ಲ. ನೀನು ಮೊದಲನೇ ಪಿಕ್ಚರ್ಗೆ ಎರಡನೇ ಪಿಕ್ಚರ್ಗೆ ಒಂದು ಸ್ಥಾನ ಇದ್ದರೆ 8 ಜನ ಪ್ರೊಡ್ಯೂಸರ್ ನನ್ನ ಹತ್ರ ಕ್ಯೂ ಅಲ್ಲಿದ್ದಾರೆ. ನಾನು ಮಾಡ್ಸಲ್ಲ. ಯಾಕೇಳಿ, ನಾನೊಬ್ಬ ನಿರ್ಮಾಪಕ ಹೇಳ್ತೀನಿ. ನಾನೊಬ್ಬ ಕಲಾವಿದ ಹಾಕ್ಬೇಕಾದ್ರೆ ನಿನ್ನಿಂದ ಏನು ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ನಮ್ಮನೆ ದುಡ್ಡು ತೊಗೊಂಡು ನಿಂಗೆ ಹಾಕ್ಬೇಕಾದ್ರೆ ರಿಟರ್ನ್ ಏನು ಬರ್ತದೆ, ನಾನು ಕಮರ್ಷಿಯಲ್ ಯೋಚನೆ ಮಾಡ್ತೀನಿ. ಅದು ವ್ಯಾಪಾರ ದೃಷ್ಟಿ. ಅದರಿಂದ ನಿನ್ನ ಶ್ರಮ ಇದೆ, ನಿಮ್ಗೆ ಎಫರ್ಟ್ ಇದೆ, ಒಳ್ಳೇದಾಗುತ್ತೆ. ಏನು ತಲೆ ಕೆಡಿಸ್ಕೋಬೇಡ, ಹ್ಯಾಪಿಯಾಗಿರು. ಇವತ್ತು ಏನೇನು ಜನ್ರೇಷನ್ ಇದೆ, ಒಂದು ಜನ್ರೇಷನ್ ಆಯಿತು, ಇನ್ನೊಂದು ಜನ್ರೇಷನ್ ಆ ಸ್ಥಾನಕ್ಕೆ ಹೋಗ್ತಾರೆ. ಇವೆಲ್ಲ ಯೂತ್, ನಿಮಗೆಲ್ಲ ಬರ್ತಾ ಯೋಗ ಬರ್ತಾ ತಂತ್ರಿಸುತ್ತೆ. ನಮ್ಮ ಮಿಕ್ಕಿ ಇವತ್ತು ಏನು ಸಫರ್ ಮಾಡ್ತಾವ್ರೆ ಅಂದರೆ ಅವರು ಒಂದು ಸಿನಿಮಾ ಮಾಡಿ ತುಂಬ ಜನ ಬರ್ತಾರೆ. ಆಯ್ತಾ ಇಲ್ಲ, ಯಾಕೆಂದ್ರೆ ಇವತ್ತಿಂದ ಕಮರ್ಷಿಯಲ್ ಆಗ್ಬಿಟ್ಟಾರೆ. ಅದರಿಂದ ಎಲ್ಲರೂ ಒಳ್ಳೇದಾಗುತ್ತೆ. ಕರ್ನಾಟಕ ಜನತೆ ಯಾರಿಗೂ ಕೈ ಬಿಡಲ್ಲ. ಇವತ್ತು ಭಾರತೀಯ ಚಿತ್ರರಂಗ ತಿರುಗಿ ನೋಡ್ತಾನೆ ನಮ್ಮ ಕನ್ನಡ ಸಿನಿಮಾಗಳನ್ನ. ನಾವು ಖುಷಿ ಬಿಡಬೇಕು. ಯಾಕೆಂದರೆ ನಾವೆಲ್ಲ ನಮ್ದಷ್ಟು ಇಷ್ಟು ದಿನ ಏನು ಅನ್ನೋದು ಗೊತ್ತಿಲ್ಲ. ಹ್ಯಾಪಿಗಿದೆ, ಒಳ್ಳೇದಾಗಿದೆ. ನೀನು ತುಂಬ ಯಾಕೆಂದರೆ ನಿನಗೆ ಬೇರೆಯವ್ರಿಗೆ ಅಂತ ನೀನು ಆ್ಯಕ್ಚುಲಿ ಸಿನಿಮಾ 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 ಅಂತ ಇಂಟ್ರೆಸ್ಟ್ ಇದೆ. ನಿಮಗೆ ಸಿನಿಮಾ ಬಗ್ಗೆ ಡ್ಯಾನ್ಸ್ ಆಗ್ಬೋದು, ಉಪಯೋಗ ಆಗ್ಬೋದು ಎಲ್ಲ ಕಮನ್. ನಾನೇ ಅಟ್ಲೀಸ್ಟು ನನ್ನ ಜೀವನದ 48 ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಸಿನಿಮಾಗೆ ಇಷ್ಟೊಂದು ಬುಕ್ಕ ಶ್ರಮ ಪಟ್ಟಿದ್ದೆ. ಯಾಕೆಂದರೆ ಆಲ್ರೆಡಿ ನಂದೊಂದು ಇಷ್ಟು ಪ್ರಿಯ ನಂದು ಓನ್ ಸಿನಿಮಾ ರೆಡಿಯಾಗಿತ್ತು. ವೆರಿ ಗುಡ್ ಕಂಟೆಂಟ್ ಸಿನಿಮಾ, ವೆರಿ ಗುಡ್ ಫೀಲ್ ಸಿನಿಮಾ. ಶೂ ಶಾರ್ಟ್ ಇಟ್ಟಾಗುತ್ತೆ ನನಗೆ ನನ್ನ ಗೊತ್ತು. ಯಾಕೆ ನಾನು 48 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಒಂದು 80 ಸಿನಿಮಾ ಡಿಸ್ಟ್ರಿಬ್ಯೂಟರ್ ಮಾಡಿದ್ದೀನಿ. ಆರ್ಡಿನರಿ ಅಲ್ಲ. ಇವತ್ತು ಸಿನಿಮಾದಲ್ಲಿ ಭಕ್ತ ಕುಂಬಾರ ತುಂಡು ತುಣುಕೊಂಡ್ಬಿಡ್ತಾರೆ ಗಾಂಧಿನಗರದಲ್ಲಿ. ಇವರೆಲ್ಲ ಆರ್ಡಿನರಿ ಪಿಲ್ಲರ್ ಅಲ್ಲ. ಇವರೆಲ್ಲ 50 ಸಿನಿಮಾ ಮಾಡಿದ್ರು. ಇವ್ರ ಕೈಲಿ ಸಿನಿಮಾ ಮಾಡೋಕ್ಕೆ ಕಷ್ಟ ಆಗ್ಬಿಡಿದೆ. ಅದೃಷ್ಟನೂ ಬೇಕು. ಅದರಿಂದ ಏನೂ ಆಗಲ್ಲ. ಹಿಂಗೆ ಹೋಗಿ ಸೇರ್ಕೊಳ್ಳಿ, ಹಿಂಗೆ ಇರ್ತದೆ, ಬಂದೇ ಬರ್ತದೆ, ಗೆಲುವಾಗತ್ತೆ. ಯೋಚನೆ ಮಾಡಬಾರ್ದು, ನಮ್ಮ ಕೆಲಸ ಮಾಡ್ತಾಯಿದ್ದೆ ಹಾಗೆ ಆಗುತ್ತೆ. ಅದರಿಂದ ಇವತ್ತು ಧ್ರುವನ್ಗೆ 3ನೇ ಸಿನಿಮಾ ಈ ರೇಂಜ್ ಇದೆ ಅಂದರೆ ಅವ್ರ ಶ್ರಮ, ಆಮೇಲೆ ಡೆಡಿಕೇಟೆಡು. ನಾನು ಧ್ರುವನ್ನ ಮೊನ್ನೆ ಯಾವುದೋ ಒಂದು ಸಿನಿಮಾಗೆ ಹೋದಾಗ ಪಗರು ನಾನು ನಂಬ್ತೀವಿ ಅಂತ ನನ್ನ ಲೈಫಲ್ಲಿ ನಾನು ಯಾರಿಗೆ 6 ಗಂಟೆ ಹೋಗಿ ಸಿನಿಮಾ ನೋಡೋದು, ಹೋಗಿ ನೋಡ್ಕೊಂಬಂದಿ. ನನಗೆ ಇಂಟ್ರೆಸ್ಟ್ ಇತ್ತು. ಯಾಕಂದರೆ ಏನು ಮಾಡ ನೋಡಿದಾಗ ಹೊಡಿತ ಧ್ರುವ ಅಂತ ಬರ್ತಾನೆ. ಮೊನ್ನೆ ಯಾವುದೋ ಒಂದು ಸಿನಿಮಾ ಅದು ಇವಾಗ ಮಾರ್ಟಿನ್ನು, ನೀವು ಹೇಳ್ತಿರಲ್ಲ ಮಾರ್ಟಿನ್ ಬಗ್ಗೆ ಒಂದೇ ಟ್ರೈನರ್ ಉಂಟು. ಬ್ಲೈಂಡ್ ಆಫರ್ ಕೊಟ್ಟು 65 ಕೋಟಿಗೆ 65 ಕ್ರೋರ್ಸ್ ನನಗೆ ಮಾರ್ಟಿನ್ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು ಒಂದೇ 5 ಕ್ರೋರ್ಸ್ ಅಡ್ವಾನ್ಸ್ ಕೊಟ್ಟು ಅಂತ ಹೇಳಿ. ಯಾಕಂದರೆ ನನಗೆ ಸಿನಿಮಾನ ಟೇಸ್ಟ್ ಕೊಟ್ಟು ಸಿನಿಮಾನ ವ್ಯಾಪಾರ ಬಂತು, ಸಿನಿಮಾ ಇಲ್ಲಿಂದ ದುಡ್ಡು ಬಂದೆ ಗೊತ್ತು. ಇವತ್ತು ಜನ ಕೈ ಹಿಡಿದ್ರೆ ಎಲ್ಲೋ ಹೋಗ್ತದೆ, ಎಲ್ಲೂ ಏನು ಹೆದರ್ಬೇಕಲ್ಲ. ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ನೋಡು, ವಿಕ್ರಮ್ ಆಗಿರ್ಬೋದು, ಶ್ರೇಯಸ್ ಆಗಿರ್ಬೋದು, ನಮ್ಮ ಅಂಬರೀಷ್ ಮಗ ಆಗಿರ್ಬೋದು, ಪ್ರತಿಯೊಬ್ಬ ಬರೋ ಹುಡುಗರಿಗೆಲ್ಲರೂ ಒಳ್ಳೇದಾಗುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕಷ್ಟೆ. ಯಾಕೆಂದರೆ ತಾಳ್ಮೆ ಅಂದರೆ ಗೆದ್ದೇ ಗೆಲ್ತೀವಿ, ಡೋಂಟ್ ವರಿ. ನಮ್ಮ ನಿರ್ಮಾಪ ನನಗೇನು ಅಂದರೆ ಈ ಸಕ್ಸಸ್ ನನ್ನ ಹಳೆಯ ಸ್ನೇಹಿತರ ನಿರ್ಮಾಪಕರು ಸಿಗಬೇಕು ನನ್ನ ಆಸೆ. ಇವತ್ತು ಮಾಧ್ಯಮದ ಮಿತ್ರರು ದೇವರಣೆಗು ನನ್ನ ಹಳೆಯ ತುಂಬ ಜನ ನಿರ್ಮಾಪಕರು ತುಂಬ ನೊಂದೋಗ್ಬಿಟ್ಟಾರೆ. ಇವತ್ತು ಏನೇ ಇದ್ರೂ ಅವತ್ತಿಂದ ಫೌಂಡೇಶನ್ ಹಾಕೊಂಬಂದಲ್ಲ, ಅವರೆಲ್ಲ ಉಳಿಬೇಕು, ಅವರಿಗೆಲ್ಲ ಸಹಾಯ ಮಾಡಬೇಕು. ನಮ್ಮ ಕೆಲವರು ಕಲಾವಿದರಂತೂ ತುಂಬ ಸಹಾಯ ಮಾಡ್ತಾರೆ. ನಾನಂತೂ ಎಲ್ಲ ವಿಷಯದಲ್ಲೂ ನಾನು ಯಾವುದೇ ಕಲಾವಿದರಾಗಲಿ ನಾನೇನು ಕೇಳಿದ್ರು ಯಾವತ್ತೂ ನನ್ನ ಇಷ್ಟಪಟ್ಟು ಬೇಕೇ ಬೇಕು ಅಂತ ಯಾರು ಕೇಳಿದ್ರೆ ನನಗೆ ದೇವಣ್ಣ ಆ ಪ್ರೋತ್ಸಾಹ ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಕೊಟ್ಟರೆ. ನಾನು ಯಾವುದೇ ಕಲಾವಿದರು ಕರೀಲಿ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದ್ರೆ ನಾವು ಅದೇ ರೀತಿ ಇದ್ದೀವಿ ವ್ಯವಹಾರದಲ್ಲಿ. ಅದರಿಂದ ಇವಾಗ ನಿನ್ನ ಸಿನಿಮಾ ಮಾಡೋಕೆ ತುಂಬ ಜನ ನಾನೇ ಮಾಡ್ತಲ್ಲ, ಯಾಕಂದರೆ ಯೋಚನೆ ಮಾಡ್ತೀನಿ ಸ್ವಲ್ಪ. ನಮ್ಮ ಹತ್ರ ಏನು ದೇವ್ರು ನಮಗೇನು ಕಮ್ಮಿ. ಒಂದು ಕಾಲದಲ್ಲಿ ನಮ್ಗೆ ಆಟೋ ರಿಕ್ಷಾ ಕೊಡ್ತಿದ್ದು ಭಗವಂತ. ಇವತ್ತು 48 ಸಿನಿಮಾ ನಿರ್ಮಾಪ ಮಾಡೋದ್ರೆ ಅದನ್ನು ನಮ್ಮ ತಾಯಿ ತಂದೆ ಮಾಡಿದ ಅದೃಷ್ಟ.
ಎಲ್ಲೋ ಒಂದ್ ಕಡೆ ಪುಣ್ಯ ಮಾಡಿದ್ವಿ. ರಮೇಶ್ ಅಣ್ಣನ ಅಂತವ್ರು ಒಬ್ಬ ನಿರ್ಮಾಪಕ ನಿನ್ ಇವತ್ತು ಚಿತ್ರರಂಗ ಪಾದಾರ್ಪಣೆ ಮಾಡೋದ್ರೆ ಅದು ಒಳ್ಳೆ ಆರ್ಡಿನರಿ ಅಲ್ಲ, ಕೈ ಒಳ್ಳೆ ಕೈ ಒಳ್ಳೇದಾಗುತ್ತೆ. ಡೋಂಟ್ ವರಿ, ನಿನ್ನ 28 ವರ್ಷ ತುಂಬಾ ಮಟ್ಟ ಬೆಳಿತೀಯ, ಆದ್ರೆ ನೀನು ಚಿತ್ರರಂಗದಲ್ಲಿ ಹೀರೋ ಬೇಡ, ಒಂದು ಕಲಾವಿದ ಆಗು. 4 ಜನ ಬಂದವರಿ ಅಭಿಮಾನಿಗಳು ಪ್ರೀತಿಯಿಂದ ಮಾತಾಡ್ಸು, ಅದೇ ನಿನ್ನ ಆಸೆ. ಅವತ್ತೇ ನಿನ್ ಗೆದ್ದೇ ಗೆಲ್ತೀನಿ. ಯಾವತ್ತು ಅಭಿಮಾನಿ ದೇವರುಗಳು ನೀನು ಅವ್ರನ್ನ ಪ್ರೀತಿಯಿಂದ ಹೃದಯದಿಂದ ಗೆಲ್ತೀಯೋ, ನಿನ್ ಮೆತ್ರ ಹೋಗ್ತಾ ಇರ್ತೀಯ. ಅದೇ ನಾನು ಕೇಳ್ಕೊಂಡು ಇವತ್ತು ನಮ್ಮ ಮದಗಜ ಮಹೇಶ್ ನಿಂತ್ಕೊಂಡು ಒಬ್ಬ ಸ್ನೇಹಿತರು, ಒಬ್ಬ ನಿರ್ದೇಶಕ ಒಂದು ಸ್ನೇಹಿತರಾಗಿ ಕೂತ್ಕೊಂಡು ತುಂಬಾ ಸಪೋರ್ಟ್ ಮಾಡ್ತಾರೆ. ಆ ರೀತಿ ಮಾಡಬಹುದು ಸುಮಾತ್ರ ನೋಡಿ, ವೆರಿ ಗುಡ್. ನಮ್ಮ ಈ ಚಿತ್ರದ ಛಾಯಾಗ್ರಾಹಕರಾದ ಚಂದ್ರು, ಈ ಸಿನಿಮಾ ಮಾತಾಡ್ಬೇಕಾದ್ರೆ ಲೈಟಿಂಗ್ ಪ್ಯಾಟರ್ನ್ ಬೇರೆ ಮಾಡಬೇಕು ಅಂತ ಹೇಳಿದ್ರು. ಈ ಲೈಟಿಂಗ್ ಪ್ಯಾಟರ್ನ್ ನಾನು ಹೇಳಿದ ಯಾವ ರೀತಿ ಅಂದ್ರೆ ನೋಡಿ ಸರ್, ಮಾಡಿಕೊಡ್ತೀನಿ ಮಂಜನಾದ್ರು. ಮೊನ್ನೆ ನಾನು ಕಮಲ್ ವಿಕ್ರಮ್ ಸಿನಿಮಾ ನೋಡಿದಾಗ ಆ ಪ್ಯಾಟರ್ನ್ ಇತ್ತು ಸಿನಿಮಾ, ನಿಜವಾಗ ಖುಷಿ ಆಯ್ತು. ಯಾಕಂದ್ರೆ ಅವರು ಕೂತ್ಕೊಂಡು ಕೂತ್ಕೊಂಡು ನಂದ ಯಾವಾಗಲೂ ಕೂತ್ಕೊಂಡು ಬರೀ ಲ್ಯಾಪ್ಟಾಪ್ ತಂದು ನೋಡ್ತಾರೆ ಆ ಕಂಪ್ಯೂಟರ್ ಬಾಕ್ಸ್. ಏನು ಡೈರೆಕ್ಟ್ರು ಡೈರೆಕ್ಟ್ರು ನಮ್ಮ ಮಗಳು ಇವತ್ತು ಸಿನಿಮಾ ನೋಡಿದಾಗ ಒಬ್ಬ ಡೈರೆಕ್ಟರ್ ಥಾಟ್ ಏನು ಇರ್ತದೆ, ಒಬ್ಬ ನಿರ್ದೇಶಕ ತಾನು ಕ್ರಿಯೇಟ್ ಮಾಡ್ಬೇಕಾದ್ರೆ ಒಬ್ಬ ಆರ್ಟಿಸ್ಟ್ ಹೆಂಗ್ ಬರಬೇಕು ಅಂತ ಅವರ ಐಡಿಯಾ ಇರ್ತದೆ, ಆಪ್ ಮಾಡ್ಕೋತಾರೆ. ಒಂದು ಸಿನಿಮಾನ 2 ಗಂಟೆ 5 ನಿಮಿಷ ನಮ್ಮ ಸಿನಿಮಾ, ನೀವು ಕೂತ್ಕೊಂಡು 5 ನಿಮಿಷ ಆದ್ಮೇಲೆ ಕಣ್ಣು ಮಿಟ್ಟಕ್ಕೆ ಪಡೋದಿಲ್ಲ, ಅಷ್ಟು ಎಮೋಷನ್ ಇದೆ, ಫೀಲ್ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಎಲ್ಲ ಕಲಾವಿದರು ತುಂಬ ಜನ ಮಾಡೋರೆ, ಹೊಸಬರು ಕರ್ಕೊಂಡು 43 ದಿನ 42 ದಿನ ಸಿನಿಮಾ ತೆಗೆದಿರುತ್ತೆ, ಆಡ್ತಾ ಇಲ್ಲ. ಇದಕ್ಕೆಲ್ಲ ನಮ್ಮ ನಿರ್ಮಾಪಕರ ಟೇಸ್ಟು, ಸಿನಿಮಾ 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 ಹುಚ್ಚು. ಅಯ್ಯೋ ನನಗಂತೂ ನನ್ನ ಜೀವನದಲ್ಲಿ ಏ ಬಳ ಒಂದು 5 ಕೋಟಿ ಕೊಟ್ಬಿಡ್ತೀನಿ ದಯವಿಟ್ಟು ಹೋಗ್ಬಿಡುತ್ತೆ, ಅಷ್ಟು ತಲೆ ಕೆಟ್ಟು ಅಷ್ಟು ಹಣ. ಅದು ಬಂದಿಲ್ಲ, ಇದು ಬಂದಿಲ್ಲ, ಹಣ ಮ್ಯೂಸಿಕ್ ಇರಲಿಲ್ಲ, ಮಡ್ರಾಸ್ ಒಂದು 5 ಸತಿ ಹೋಗೋದು ಬರೋದು ಚಂದನ್ಗೆ ನಮ್ಗೆಲ್ಲರಿಗೂ. ಯಾಕಂದ್ರೆ ಐ ಪುಟ್ ಸಿನಿಮಾ ಹುಚ್ಚು ಟೇಸ್ಟು ಬೇಕು 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 ಅಂತ ನಾವು ನಿಜವಾಗ ತುಂಬ ಜನ ಬಂದಿದೆ. ಒಳ್ಳೆ ಸಿನಿಮಾ ನವಂಬರ್ಗೆ ನಮಗೆ ಲಕ್ಕಿ ಡೇ ಅಂತ ಹೇಳಕ್ಕೆ ನಮ್ಗೆ ಇಷ್ಟಪಟ್ಟಿದೆ. ಯಾಕೆಂದ್ರೆ ನವಂಬರ್ ಒಂದು ನಾನು ರಾಜಾವಲಿ ನಮ್ಮ ಸಿನಿಮಾ ರಿಲೀಸ್ ಮಾಡಿದೆ. ನವಂಬರ್ ತಿಂಗ್ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ, ಈ ಜನ ಯಾವತ್ತು ಕೈ ಬಿಡಲ್ಲ, ಒಳ್ಳೆ ಸಿನಿಮಾ ಮಾಡಿದ್ವಿ, ಪ್ರಯತ್ನ ಮಾಡ್ತಾ ಇರ್ಬೇಕು, ತಲೆ ಕೆಲಸ ಮಾಡ್ತೀವಿ. ಇವತ್ತು 5 ಮೆಟ್ಲು ಹತ್ತಿದ್ಯಾ, ನೆಕ್ಸ್ಟ್ ವೀಕ್ 10 ಮೆಟ್ಲು ಹತ್ತಿದ್ಯಾ, ಪ್ರತಿಯೊಬ್ಬರಿಗೂ ಅನಿಸ್ತದೆ ಒಂದೇ ಸತಿ ಏಕ್ದಮ್ ಅಂತಾಗಲ್ಲ, ಅದು ಕಾಲ ಚೇಂಜ್ ಆಗೋದು. ಅದರಿಂದ ನಿಧಾನಕ್ಕೆ ಹತ್ತಿದ್ಯಾ, ದೂರ ತೋರಿ ನಿನ್ಗೆ ಒಳ್ಳೇದಾಗುತ್ತೆ, ಶ್ರಮ ಪಟ್ಟು ಕೆಲಸ ಮಾಡಿ ಒಳ್ಳೇದಾಗುತ್ತೆ. ಇಡೀ ನಮ್ಮ ಟೀಮ್ ಅರಿಸಿದ್ದಾರೆ ಇವತ್ತು, ನಮ್ಮ ಧ್ರುವ ನಾನು ನೀರೋ ತೊಗೊಂಡು ನಮ್ಮ ತಮ್ಮ ಅಂತ ಒಪ್ಪತ್ತೀನಿ. ಯಾಕಂದ್ರೆ ಅವ್ರ ಮಾವ ಅಷ್ಟು ಕಷ್ಟ ಬಿದ್ದು ಅವ್ರನ್ನ ಇವತ್ತಿಗೆ ಮಟ್ಟಕ್ಕೆ ತಂದಿರೋದು. ಧ್ರುವ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಷ್ಟು ಶ್ರಮ ಬಿದ್ದಾರೆ, ಖುಷಿ ಆಗುತ್ತೆ. ಇವತ್ತು ನನ್ನ ಅನಿಸಿಕೆ ನೆಕ್ಸ್ಟ್ ಇಯರು ಒಂದು ಬ್ಯಾಂಡ್ ಮಿನಿಮಮ್ 3 ಡಿಜಿಟ್ ಬೇರೆ ವ್ಯಾಪಾರ ಮಿನಿಮಮ್ ಆಗುತ್ತೆ ಅಂತ ನಾನು ಹೇಳ್ತಿದ್ರು. 3 ಡಿಜಿಟ್ ಯಾಕಂದ್ರೆ ಚಿತ್ರರಂಗ ಆಗಿದೆ ಇವತ್ತು, 100 ಕೋಟಿ ಮೇಲೆ ವ್ಯಾಪಾರ ಆಗುತ್ತೆ ನೆಕ್ಸ್ಟ್ ಸಿನಿಮಾಗಳವರು ಮಿನಿಮಮ್ ಮಾತ್ರ. ಯಾಕಂದ್ರೆ ಸಿನಿಮಾನ ಪ್ರೀತಿಸ್ತಾರೆ, ಪ್ರೀತಿಸ್ಬೇಕು ನಾವು. ಸಿನಿಮಾ ಅನ್ನೋದು ಹುಚ್ಚು ಧ್ರುವ ಏನು ಪ್ರತಿ ಶಾರ್ಟು ಮಾಡ್ತಾರೆ, ಯಾಕಂದ್ರೆ ಖುಷಿ ಪಕ್ಕಿಟ್ ಆಗಲಿ ಆ ಥರ ಇರಬೇಕು, ಇಂಟ್ರೆಸ್ಟ್ ಇರೋದು ಅದೇ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ದಯವಿಟ್ಟು ನಮ್ಗೆ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ರೆ ನನ್ನನ್ನು ಇಡೀ ನಮ್ಮ ಟೀಮು, ನಾನು ಯಾರು ಹೇಳಿದ್ರೆ ಅಲ್ಲ ಇಡೀ ಟೀಮು, ಪ್ರತಿಯೊಬ್ಬ ಸಣ್ಣ ಕಾಲಾವಿದಾಗಿರೋದು ನಮ್ಮ ಟೀಮು ಪ್ರೀತಿಯಿಂದ ಮಾಡಿದ್ರೆ ಈ ಸಿನಿಮಾಗೆ ನೀವೆಲ್ಲ ಹರಿಸಿ. ಚಂದನ್ ಹೇಳಿದ್ರು ಮಂಜಣ್ಣ ವಾಯ್ಸ್ ಕೇಳಿ, ನಾನು ನಿಜವಾದ ನಾನು ಹೇಳಿದ್ದೀನಿ. ಯಾಕೆಂದರೆ ತನ್ನ ಸಿನಿಮಾ ಮುಗಿದ ತಕ್ಷಣ ನಿನ್ನ ಕೆಲಸ ಮುಗಿಲ್ಲ, ನೀನು ಪ್ರತಿಯೊಂದು ಪಬ್ಲಿಸಿಟಿ ಇರಬೇಕು. ಯಾಕೆಂದರೆ ಹುಡುಗರು ನಿಮ್ಮ ನಮ್ಮನ್ನ ಕರ್ಕೊಂಬಂದಿರ್ತೀವಿ, ಇಲ್ಲ ನಾವೇ ಬೇರೆ ರೊಕ್ಕಬೋದಾಯ್ತಲ್ಲ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಇದ್ದಾಗ ಒಂದು ನಿರ್ಮಾಪಕ ಹೊಡಿತಾನೆ, ಎಲ್ಲ ನಿಮ್ಮ ನಿಮ್ಮ ಕಾಸ ನೀವು ಮನೆಗೆ ಹೋಗ್ಬಿಟ್ರೆ ಸಿನಿಮಾನ ಯಾರು ಪಬ್ಲಿಸಿಟಿ ಮಾಡ್ತಾರೆ. ಅದಕ್ಕೆ ನಾನು ಪ್ರೀತಿಯಿಂದ ಎಲ್ಲ ಜೊತೆಯಲ್ಲಿರಿ, ಟೀಮ್ ವರ್ಕ್ ಇದ್ರೇ ಗೆಲ್ಲೋದು. ನಿಮ್ಮಲ್ಲಿ ಯಾವಾಗ ಸ್ವಾರ್ಥ ಇದ್ದರೋ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಇದು ಚಿತ್ರರಂಗ, ಏನಾದ್ರು ಒಬ್ಬ ನಿರ್ಮಾಪಕ ಬಿಟ್ಟರೆ ಅದು ಏ ಅವನ ಅಂತಾರ ಕಿರಿಕ ಅಂದ್ರೆ ನೆಕ್ಸ್ಟು ಬೇರೆ ಬೇಡಪ್ಪ ಅಂತ ಬಿಡ್ತಾರೆ. ನಾವೆಲ್ಲ ಒಂದೇ ಮನೆಯವರು, ಚೆನ್ನಾಗಿರಬೇಕು. ನಿಮ್ಮೆಲ್ಲ ರಾಶಿವಾದ ಪ್ರೋತ್ಸಾಹ ಇರಲಿ. ದಯವಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮ ಬಂದಂತ ಎಲ್ಲ ನನ್ನ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೂ, ಇವತ್ತು ನಮ್ಮ ಈ ಟ್ರೈಲರ್ ಹಂಚಿಕೊಟ್ಟ ನಮ್ಮ ಧ್ರುವ ನಮ್ಮ ಬ್ರದರ್ಗೂ ಎಲ್ಲರಿಗೂ ಶುಭ ಕೋರ್ತಾ ನಾನು ಧನ್ಯವಾದ ತಿಳಿಸ್ತೀನಿ. ಜೈ ಜೈ ಕನ್ನಡ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.